ಅರವಿಂದ್ ಬೆಲ್ಲದ ನೆಕ್ಸ್ಟ್ ಸಿಎಂ ಸಿಎಂ ಅಂತ ಹಿಂಗೆಲ್ಲ ಬ್ರೇಕಿಂಗ್ ಆಗ್ಬೇಕಾರೆ ಯಾರಿಗೂ ನನ್ನ ಗೊತ್ತಿದ್ದ ನಾವು ಇದ್ಮಾ ನಂಗೆ ಅವಾಗ ಟಿ ವಿ ನೋಡೋಕ್ಕಾಗಲಿಲ್ಲ. ಅರವಿಂದ್ ಬೆಲ್ಲದ ಆಫ್ಟರ್ ಯಡಿಯೂರಪ್ಪ ಸಿಎಂ ಆಗ್ತಾರೆ ಅಂತ ನಾವು ಕೂಡ ಅನ್ಕೊಂಡಿದ್ವಿ. ಇಲ್ಲಿ ನಾನು ಯಾವಾಗೂ ಚೀಫ್ ಮಿನಿಸ್ಟರ್ ಆಗ್ಬೇಕಂತೂ ಟ್ರೈ ಮಾಡಿದವಲ್ಲ, ಮಿನಿಸ್ಟರ್ ಆಗ್ಬೇಕಂತೂ ಟ್ರೈ ಮಾಡಿದವರಲ್ಲ. ನನಗೆ ಯಾಕೆ ರಾಜಕೀಯ ಬಿಸ್ನೆಸ್ ನೋಡ್ಕೊಂಡು ಇಟ್ಕೊಳ್ಳೋಣ ಅಂತಾರೋ? ಇದಕ್ಕಿದ್ದಂಗೆ ರಾಜಕೀಯಕ್ಕೆ ಬರ್ತೀರಾ, ಎರಡನೇ ಸಲ ಎಮ್ ಎಲ್ ಎ ಆಗ್ತೀರಾ, ಇದಕ್ಕಿದ್ದಂಗೆ ಸಿ ಎಂ ರೇಸು? ಆದ್ರೆ ಸರ್ಪ್ರೈಸಿಂಗ್ ಅಂದ್ರೆ ಅವಾಗ ನಮ್ಮ ತಂದೆಯವ್ರು ನನಗೆ ಒಂದ್ಸತಿನ ಫೋನ್ ಮಾಡಲಿಲ್ಲ, ಕೇಳಲಿಲ್ಲ, ನಾನು ಏನು ಹೇಳಿಲ್ಲ. ಅಂದ್ರೆ ಕರಪ್ಷನ್ ಕರಪ್ಷನ್ ಕರಪ್ಷನ್, ಏ ರಾಜಕಾರಣಕ್ಕೆ ಯಾರು ತರಗ್ರು ದುಡ್ಡು ಬೇಕು ಇಲ್ಲ ದುಡ್ಡು ಮಾಡಬೇಕು, ಸೊ ಅದು ಬಿಟ್ಟು ಯೋಚನೆ ಮಾಡುವಂತ ಕಾಲ ಬರುತ್ತೆ ಅಂತ. ರಾಜಕಾರಣಿ ಆಗಿ ಎಂಟ್ರಿ ಆಗಕ್ಕೆ ದುಡ್ಡು ಬೇಕು, ಇಲ್ಲ ರಾಜಕಾರಣದಲ್ಲಿ ಸರ್ವೈವ್ ಎಲ್ಲ ಡಿಫಿಕಲ್ಟ್ ಆಗ್ಬಿಡ್ತದೆ, ಉಳಿಯೋದು ತ್ರಾಸ. ನಮ್ಮ ರಾಜಕಾರಣದಲ್ಲಿ ಕ್ಲೀನ್ ಪಾಲಿಟಿಕ್ಸ್ ಮಾಡಕ್ಕೆ ಸಾಧ್ಯ. ನಿಮ್ಮಂತವ್ರಿಗೆ ಮಾತ್ರ ನಾವು ಪ್ರಶ್ನೆ ಕೇಳೋಕೆ ಸಾಧ್ಯ. 50 ವರ್ಷದ ರಾಜಕಾರಣ ಮಾಡಿದ್ಮೇಲೆ ಕೂಡ ಅವ್ರ ಮನಸ್ಸಲ್ಲಿ ದೇಶದಲ್ಲಿ ಬದಲಾವಣೆ ಸಾಧ್ಯ ಅನ್ನೋಂತ ನಂಬಿಕೆ ಇತ್ತು, ಹೊಸ ವಿಚಾರಗಳಿಗೆ ಕೇಳುವಂತ ಮನಸ್ಸಿತ್ತು. ಅಂತ ಪ್ರಧಾನಿ ಇದ್ದಾಗ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಭ್ರಷ್ಟಾಚಾರ ಬಂದಂತ ಒಳ್ಳೆಯವರು ಒಳ್ಳೆಯವರಾಗಿ ಉಳಿಯುವಂತ ಸಿಸ್ಟಮ್ ಬದಲಾವಣೆ ಮಾಡುವಂತ, ಆಮೇಲೆ ಸಮಾಜ ಕೂಡ ಒಳ್ಳೆಯವ್ರನ್ನ ಗುರುತಿಸುವಂತ ಅವಶ್ಯಕತೆ ಈಗ. ಇವತ್ತು ನಮ್ಮ ನ್ಯೂಸ್ ಡೆಸ್ಕ್ ಅಲ್ಲಿ ಹುಬ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಅರವಿಂದ್ ಬೆಲ್ಲದವರು ಇದ್ದಾರೆ. ಸರ್ ವೆಲ್ಕಮ್. ಸರ್ ನಮಸ್ಕಾರ. ಭಾಳ ಖುಷಿ ಆಯಿತು ನಮಗೆ, ಯಾಕಂತಂದರೆ ನಮಗೆ ರಾಜಕಾರಣದಲ್ಲಿ ಇದ್ದಾಗ ಅರವಿಂದ್ ಬೆಲ್ಲದ ನೆಕ್ಸ್ಟ್ ಸಿ ಎಂ ಸಿ ಎಂ ಅಂತ ಹಿಂಗೆಲ್ಲ ಬ್ರೇಕಿಂಗ್ ಆಗ್ಬೇಕಾರೆ ಯಾರಿಗೂ ನನ್ನ ಗೊತ್ತಿದ್ದ ನಾವಿದ್ಮ ಸಹಜವಾಗಿ ಹೆಂಗಿದು, ಹೆಂಗೆ ಸಾಧ್ಯ ಅನ್ನೋದೊಂದು ಪ್ರಶ್ನೆ ಬಂತು. ಇದಕ್ಕಿದ್ದಂಗೆ ಎರಡನೇ ಸಲ ಎಮ್ ಎಲ್ ಎ ಎರಡನೇ ಟೈಮ್ ಎಮ್ ಎಲ್ ಎ ಇವ್ರ ಹೆಸರು ಕೇಳ್ಬರ್ತಿಲ್ಲ, ಅರವಿಂದ್ ಬೆಲ್ಲದ ಯಾರಪ್ಪ ಇದು, ಆಮೇಲೆ ಅವ್ರ ತಂದೆ ಚಂದ್ರಕಾಂತ್ ಬೆಲ್ಲದ ಎಮ್ ಎಲ್ ಎ ಆಗಿದ್ರು, ಅವರು ಪಾಪ ಕಣ್ಣ ಅವ್ರ ಮಗ ಯಾರು, ಎರಡನೇ ಸಲ ಎಮ್ ಎಲ್ ಎಗೆ ಮಿನಿಸ್ಟ್ರು ಕೊಡೋದೇ ಕಷ್ಟ, ಸಿ ಎಂ ಮಾಡ್ಬಿಡ್ತಾರಾ ಅಂತ ನಾನು ಬೇರೆ ಚಾನಲ್ ಕೆಲಸ ಮಾಡ್ತಿದ್ದೆ. ಯಾಕೆ ಪ್ರಶ್ನೆ ಅಂದರೆ, ನಮ್ಮ ಜರ್ನಲಿಸ್ಟ್ಗಳಿಗೆ ಈ ಥರ ಪ್ರಶ್ನೆಗಳು ಕಾಡ್ತಿತ್ತು. ಸಹಜವಾಗಿ ನಿಮ್ಗೆ ಆ ಥರ ನಿಮ್ಮ ಹೆಸರು ಬ್ರೇಕಿಂಗಲ್ಲಿ ಹೋಗ್ಬೇಕಾದ್ರೆ ನಿಮ್ಗೊಂದು ಇರುತ್ತಲ್ಲ, ನಿಮ್ಗೆ ಏನಿಸ್ತು ಅವಾಗ ಅಂತ? ಇಲ್ಲ, ಅವಾಗ ಐ ವಾಸ್ ಇನ್ ಮಿಡ್ಸ್ ಆಫ್ ಸೋ ಮೆನಿ ಥಿಂಗ್ಸ್. ನಂಗೆ ಅವಾಗ ಟಿ ವಿ ನೋಡೋಕ್ಕಾಗಲಿಲ್ಲ, ಅವಾಗ ಟಿ ವಿಯಾಗಿ ಬಂದಿದ್ದೆಲ್ಲ ನಾನು ಆಮೇಲೆ ಯೂಟ್ಯೂಬ್ದಲ್ಲಿ ನೋಡಿದೆ. ಹಾಗಾಗಿ ಆ ಟೈಮ್ದಲ್ಲಿ ಟಿ ವಿಯಲ್ಲಿ ಏನು ಡಿಸ್ಕಷನ್ ನಡೀತಿತ್ತು ಏನು ಅದ್ರ ಬಗ್ಗೆ ಹೆಚ್ಚು ಲಕ್ಷ. ಅದ್ರಲ್ಲಿ ನಾವು ಸ್ಟಡಿ ಮಾಡಿದ್ವಿ, ಯಾಕೆಂತಂದರೆ ಆಯ್ಕೆ ನಾವು ಫಡ್ನವೀಸ್ ಅಲ್ಲಿ ಆ ಬೇರೆ ಬೇರೆ ಬಿ ಜೆ ಪಿ ಒಂದು ಆಯ್ಕೆಗಳ ರೀತಿ ಇತ್ತಲ್ಲ, ಏಕೆ ಸಮಥಿಂಗ್ ಆಗ್ಬೋದು, ಆಗದೇ ಇಲ್ಲ ಬಿ ಜೆ ಪಿಲಿ ಅಂತೇನಿಲ್ವಲ್ಲ, ಎವ್ರಿಥಿಂಗ್ ಇಸ್ ಪಾಸಿಬಲ್ ಇಯರ್, ಎಲ್ಲ ಸಾಧ್ಯ ಬಿ ಜೆ ಪಿಲಿ ಅಂತ ಸುಮ್ ಸುಮ್ಮನೆ ಆಯ್ಕೆ ಮಾಡಲ್ಲ ಅಂದಾಗ ಅರವಿಂದ್ ಬೆಲ್ಲದ ಅವ್ರು ಚಾಲ್ತಿಗೆ ಬರಲ್ಲ ಎಷ್ಟು ಸುಮ್ ಸುಮ್ಮನೆ, ಅಲ್ಲೇನೋ ಇರಬೇಕಲ್ಲ ಆ ಪವರು, ಅದು ನೋಡಿದಾಗ ಭಾಳಷ್ಟು ಚರ್ಚೆ ಆಯಿತು. ಹೌದು, ಬೇರೆ ರಾಜ್ಯಗಳಲ್ಲಿ ನಾವು ಬಿ ಜೆ ಪಿಯ ಸಿ ಎಂ ಕ್ಯಾಂಡಿಡೇಟ್ಸ್ನ ಆಯ್ಕೆ ನೋಡಿದಾಗ ಸಮಥಿಂಗ್ ಡಿಫ್ರೆಂಟ್ ಅನಿಸ್ತು. ಹಾಗಾಗಿ ಕರ್ನಾಟಕದಲ್ಲೂ ಈ ಡಿಫ್ರೆನ್ಸ್ ಆಗ್ಬೋದು, ಅರವಿಂದ್ ಬೆಲ್ಲದ ಆಫ್ಟರ್ ಯಡಿಯೂರಪ್ಪ ಸಿ ಎಂ ಆಗ್ತಾರೆ ಅಂತ ನಾವು ಕೂಡ ಅಂದ್ಕೊಂಡಿದ್ವಿ. ಸೊ ಯಾಕೆ ನಿಮ್ಮ ಹೆಸರು ಕೊನೆ ಕ್ಷಣದವರೆಗೂ ಇತ್ತು, ಕೊನೆ ದಿನದವರೆಗೂ ಇತ್ತು, ಕೊನೆ ನಿಮಿಷದವರೆಗೂ ಇತ್ತು, ಹೆಂಗೆ ಮಿಸ್ ಆಯಿತು ಅಂತ ಹೇಳ್ಬೋದಾ ನೀವು? ಅದೆಲ್ಲ ಏನದ ರಾಜಕಾರಣ ನನಗೆ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ನಾನು ಯಾವಾಗೂ ಚೀಫ್ ಮಿನಿಸ್ಟರ್ ಆಗ್ಬೇಕಂತೂ ಟ್ರೈ ಮಾಡಿದವಲ್ಲ, ಮಿನಿಸ್ಟರ್ ಆಗ್ಬೇಕಂತೂ ಟ್ರೈ ಮಾಡಿದವರಲ್ಲ. ಅವಾಗ ಯಡಿಯೂರಪ್ಪನವ್ರ ನಂತರ ಯಾರು ಮುಖ್ಯಮಂತ್ರಿ ಆಗ್ಬೇಕಂತ ಬಂದಾಗ ಬೇರೆ ಬೇರೆ ರೀತಿಯ ಚರ್ಚೆಗಳು ಬಂದವು, ಅವಾಗ ಬೇರೆ ಬೇರೆ ಹೆಸರು ಬಂದವು, ಅವಾಗ ನಂದು ಕೂಡ ಹೆಸರು ಬಂತಷ್ಟ. ಅದಕ್ಕಿಂತ ಹೆಚ್ಚು ನಾನು ಯಾಕೆ ನನ್ನ ಹೆಸರು ಬಂತು, ಯಾರು ಅದನ್ನ ಹೆಸರು ತೊಗೊಂಬಂದರು, ಯಾಕೆ ಆಗಲಿಲ್ಲ, ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಳಲ್ಲ. ಮತ್ತೊಂದು ಕಡೆ ರಾಜಕೀಯನೇ ಬೇಡ ಅಂತಿದ್ದವರು, ನಿಮ್ದು ಕೆಲವೊಂದು ಇಂಟರ್ವ್ಯೂಗಳನ್ನ ನೋಡಿದ್ವಿ, ನಿಮ್ಮ ಬಗ್ಗೆ ತಿಳ್ಕೊಂಡಿದ್ವಿ, ನನಗೆ ಯಾಕೆ ರಾಜಕೀಯ ಬಿಸ್ನೆಸ್ ನೋಡ್ಕೊಂಡು ಇಟ್ಕೊಳ್ಳೋಣ ಅಂತಾರು, ಇದಕ್ಕಿದ್ದಂಗೆ ರಾಜಕೀಯಕ್ಕೆ ಬರ್ತೀರಾ, ಎರಡನೇ ಸಲ ಎಮ್ ಎಲ್ ಎ ಆಗ್ತೀರಾ, ಇದಕ್ಕಿದ್ದಂಗೆ ಸಿ ಎಂ ರೇಸು, ನಿಮ್ಮ ತಂದೆಯವ್ರ ಬೈಟ್ ಸಖತ್ ವೈರಲ್ ಆಗಿತ್ತು ಆ ಟೈಮಲ್ಲಿ, ಏ ನಂಗೆ ಗೊತ್ತಿಲ್ಲರಿ ಅಪ್ಪ ನೀವುಗಳು ಹೇಳಿರಿ ನಾನೀಗ ಟಿ ವಿ ನೋಡೋಕತ್ತಿದ್ದೆ ಅಂತವ್ರು. ಸರ್ ನಿಮ್ಗೆ ಯಾರು ಬಿ ಜೆ ಪಿ ನಾಯಕರು ಸಂಪರ್ಕ ಮಾಡಿಲ್ಲ ಅಂದರೆ, ನಾನು ಯಾರಿಗೂ ಫೋನ್ ಮಾಡಿಲ್ಲ, ನನಗೂ ಯಾರು ಮಾಡಿಲ್ಲ, ನನ್ನ ಮಗನ ಸುದ್ದಿ ಬರ್ತಾ ನೀವು ಹೇಳಿ ಅಂತ ಅವ್ರು ಕೇಳ್ತಾರೆ. ಆಗ ಹೌದು, ನಮ್ಮ ತಂದೆಯವರು ಅವಾಗ ಎಲ್ಲರೂ ಬೇರೆಯವ್ರು ಯಾರು ಫೋನ್ ಮಾಡ್ತಿದ್ರು ಏನಂತೇಳಿ, ಆದ್ರೆ ಸರ್ಪ್ರೈಸಿಂಗ್ ಅಂದ್ರೆ ಅವಾಗ ನಮ್ಮ ತಂದೆಯವ್ರು ನನಗೆ ಒಂದ್ಸತಿನೂ ಫೋನ್ ಮಾಡಲಿಲ್ಲ, ಕೇಳಲಿಲ್ಲ, ನಾನು ಏನು ಹೇಳಿಲ್ಲ. ಲಾಸ್ಟ್ ಡೇ ಇತ್ತಲ್ಲ, ಆ ಲಾಸ್ಟ್ ಡೇಕ್ಕಿಂತ ಅವತ್ತೇನು ಅನಿಸ್ತು, ಆದರೆ ಹಿಂದಿನ ದಿನ ನಾನು ನಮ್ಮ ತಾಯಿಗೆ ಫೋನ್ ಮಾಡಿದೆ, ಏನೋ ಹಿಂಗೆಲ್ಲರೂ ಹೇಳತ್ತಾರ ಸುದ್ದಿ ಇದೆ, ನನಗೆ ಗೊತ್ತಿಲ್ಲ ಏನಿದೆ ಅಂಥೇಳಿ ನಾನು ನಮ್ಮ ತಾಯಿಯವರಿಗೆ ನಾನು ಮಾತಾಡಿದ್ದು ಬಿಟ್ಟರೆ ನಮ್ಮ ತಂದೆಯವರೇನು ನನಗೆ ಆ ಟೈಮ್ದಲ್ಲೂ ಕೇಳಲಿಲ್ಲ, ಅವ್ರಿಗೆ ನಾನು ಏನು ಹೇಳಕ್ಕೆ ಹೋಗಿದ್ದಿಲ್ಲ. ನಮಗೆ ಒಂಥರ ನೀವು ಹೊಸ ಜನ್ರೇಷನ್ ಲೀಡರ್ ಥರ ಕಾಣಿಸ್ತಾ ಇದ್ದೀರಾ. ಕರೆಕ್ಟ್. ಸೊ 2023 ಎಲೆಕ್ಷನ್ ಮುಗೀತೆ ಅನ್ಕೊಳ್ಳಿ, ನೆಕ್ಸ್ಟ್ 2028, ಈ ಒಂದು 5 ವರ್ಷದಲ್ಲಿ ಯೂತ್ಸ್ ಎಲೆಕ್ಷನ್ಗೆ ರಾಜಕಾರಣಕ್ಕೆ ಬರಬೇಕು ಅಂತ ಆಸೆ ತುಂಬ ಜನರಿಗೆ ಇರುತ್ತೆ, ಇನ್ಕ್ಲೂಡ್ ನಮಗೂ ಸೇರಿದೆ ಅಂತ ಅನ್ಕೊಳ್ಳಿ, ನಾವು ಈಗ ರಾಜಕಾರಣಕ್ಕೆ ಬರಬೇಕಪ್ಪ ಅನ್ನೋ ಒಂದು ಆಸೆ. ಸೊ ಸಿಸ್ಟಮ್ ಈಗ ಕಂಪೇರ್ ಟು ಬೇರೆ ದೇಶಗಳಿಗೋ ಅಥವಾ ನಮ್ಮ ಪೊಲಿಟಿಕಲ್ ಸಿಸ್ಟಮ್ ಯೂತ್ಸ್ ಬರೋದಕ್ಕೆ ಈಗ ಟೈಮ್ ಚೆನ್ನಾಗಿದೆಯಾ ಬರಬೇಕಾದ್ರೆ? ಅಂದರೆ ಕರಪ್ಷನ್ ಕರಪ್ಷನ್ ಕರಪ್ಷನ್, ಏ ರಾಜಕಾರಣಕ್ಕೆ ಯಾರು ಹೋಗ್ತಾರೋ ದುಡ್ಡು ಬೇಕು ಇಲ್ಲ ದುಡ್ಡು ಮಾಡಬೇಕು, ಸೊ ಅದು ಬಿಟ್ಟು ಯೋಚನೆ ಮಾಡೋಂಥ ಕಾಲ ಬರುತ್ತಾ ಅಂತ. ಇನ್ನೂ ಅದರಲ್ಲಿ ಸಾಕಷ್ಟು ನಾವು ಸ್ಟ್ರಕ್ಚರಲ್ ಚೇಂಜಸ್ ಮಾಡಬೇಕು ನಮ್ಮ ದೇಶದಲ್ಲಿ.
ಇವತ್ತು ನೀವು ಹೇಳ್ದಂಗೆ ರಾಜಕಾರಣ ಅಂತಂದ್ರೆ ದುಡ್ಡು, ದುಡ್ಡು ಇರ್ಲಿಕ್ಕೆ ರಾಜಕಾರಣ ಆಗಲ್ಲ ಅಥವಾ ರಾಜಕಾರಣ ಬಂದ ಮೇಲೆ ದುಡ್ಡು ಬೇಕು, ಇದೆಲ್ಲ ಅದೇನಿದೆಲ್ಲ ಇವೆಲ್ಲ ನಿಜವಾದ ವಿಷಯಗಳು. ರಾಜಕಾರಣಕ್ಕೆ ಬರೋಕ್ಕೆ ದುಡ್ಡು ಬೇಕು, ರಾಜಕಾರಣ ಮಾಡೋಕ್ಕೆ ದುಡ್ಡು ಬೇಕು, ರಾಜಕಾರಣಿ ಆಗಿ ಎಂಟ್ರಿ ಆಗೋಕ್ಕೆ ದುಡ್ಡು ಬೇಕು, ಇದಕ್ಕೆಲ್ಲ ಇವೆಲ್ಲ ನಿಜ ಸತ್ಯಗಳು. ಅದ್ರ ಬಗ್ಗೆ ಅದನ್ನು ಹೆಂಗಂತ ಸೊಲ್ಯೂಷನ್ ನಮ್ಮದು ನಮ್ಮ ದೇಶದಲ್ಲಿ ಇನ್ನೂ ಡಿಸ್ಕಷನ್ ಆಗಿಲ್ಲ, ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ. ನಾನು ಇದ್ರ ಬಗ್ಗೆ ಬೇರೆ ಬೇರೆ ಫೋರಮ್ದಲ್ಲಿ ಕೂಡ ಡಿಸ್ಕಸ್ ಮಾಡಿದೆ. ಇವತ್ತು ಹೆಂಗೆ ನಮ್ಮಲ್ಲಿ ನ್ಯಾಯಾಂಗ ಕಾರ್ಯಾಂಗ ಹೆಂಗೆ ಸರ್ಕಾರಿ ದುಡ್ಡಿಲ್ಲಲ್ಲಿ ನಡೀತೈತಿ, ಅವಾಗ ಒಬ್ಬ ಆಫೀಸರ್ ಪ್ರಾಮಾಣಿಕವಾಗಿ ಇರಬೇಕಂತಂದ್ರೆ ಅವನಿಗೆ 30% ಮಂದಿ ಆದರೂ ಇರಲಿಕ್ಕೆ ಸಾಧ್ಯ ಇದೆ. ಆದರೆ ಇವತ್ತು ರಾಜಕಾರಣದಲ್ಲಿ ಐತಲ್ಲ, ಪ್ರಾಮಾಣಿಕವಾಗಿ ಇರಬೇಕಂತಂದ್ರೆ ಅದಕ್ಕೆ ಸಿಸ್ಟಮ್ ನಾವು ಕ್ರಿಯೇಟ್ ಮಾಡಬೇಕಾಗ್ತದೆ. ಅದು ವಿದೌಟ್ ದಟ್ ಸಿಸ್ಟಮ್ ಇಲ್ಲಿ ರಾಜಕಾರಣದಲ್ಲಿ ಸರ್ವೈವಲ್ಲ ಡಿಫಿಕಲ್ಟ್ ಆಗಿಬಿಡ್ತೈತಿ, ಉಳಿಯೋದು ತ್ರಾಸು. ಹಾಗಾಗಿ ಒಳ್ಳೆ ಜನ ಪ್ರಾಮಾಣಿಕ ಜನ ಇಲ್ಲಿ ಬರೋದು ಡಿಫಿಕಲ್ಟ್ ಅಲ್ಲ, ಅವ್ರು ಇಲ್ಲಿ ಬಂದ ಮೇಲೆ ಪ್ರಾಮಾಣಿಕರಾಗಿ ಒಳ್ಳೆಯವರಾಗಿ ಉಳಿಯೋದು ಡಿಫಿಕಲ್ಟ್ ಐತಿ. ಆ ರೀತಿಯ ಸಿಸ್ಟಮ್ ಮಾಡಬೇಕಾಯ್ತು. ನಾ ಹಿಂದೆ ಜೇಟ್ಲಿಯವ್ರಿಗೆ ಒಂದು ಹೋಗಿ ಡಿಸ್ಕಷನ್ ಮಾಡಿದ್ದೆ, ಸಜೆಷನ್ ಕೊಟ್ಟಿದ್ದೆ. ಆದರೆ ಜೇಟ್ಲಿಯವರು ಆಲ್ರೆಡಿ ಅವ್ರ ಕ್ಯಾನ್ಸರಿನ ಕೊನೆ ಹಂತದಲ್ಲಿದ್ದರು, ಅವ್ರಿಗೆ ಅದ್ರ ಬಗ್ಗೆ ಬದಲಾವಣೆ ಮಾಡೋಕ್ಕಾಗಲಿಲ್ಲ. ಈಗಿನ ನಮ್ಮ ಆರ್ಥಿಕ ಮಂತ್ರಿಗಳಾದ ನಿರ್ಮಲಾ ಸೀತಾರಾಮನ್ ಕೂಡ ನಾನು ಈ ವಿಷಯ ಮೊನ್ನೆ ಡಿಸ್ಕಷನ್ ಮಾಡಿದ್ದೇನೆ, ಒಂದು 3 ತಿಂಗಳಿಂದ. ಏನಂತಂದ್ರೆ ನಮ್ಮ ರಾಜಕೀಯ ಪಾರ್ಟಿಗಳಿಗೆ ಕ್ಲೀನ್ ಮನಿ ಬರುವಂಥದ್ದು ಅವಶ್ಯಕತೆ. ಇವತ್ತು ರಾಜಕಾರಣಿಗಳಿಗೆ ಅಥವಾ ರಾಜಕೀಯ ಪಾರ್ಟಿಗಳಿಗೆ ಯೂಶ್ವಲಿ ಸಹಾಯ ಮಾಡೋರು ರಾಜಕಾರಣದಲ್ಲಿ ರಾಜಕಾರಣಿಗಳ ಮೂಲಕ ಏನಾದರೂ ಅವರಿಗೆ ಸಹಾಯ ಬೇಕಾದಂಥವ್ರು. ಹಾಗಾಗಿ ಒಂದ್ಸತಿ ಅವ್ರ ಅಂಥವ್ರು ಸಹಾಯ ಪಾರ್ಟಿಗಳು ಪೊಲಿಟಿಕಲ್ ಪಾರ್ಟಿಗಳಿಗೆ ಸಹಾಯ ಮಾಡಿದರೆ ಮುಂದೆ ರಾಜಕಾರಣಿಗಳು ಕೂಡ ಅವ್ರ ಹಂಗದಲ್ಲಿ ಇರಬೇಕಾಕ್ಯತಿ ಅಥವಾ ಅವ್ರಿಗೆ ಬೇಕಾದಂಥ ಕೆಲಸ ಮಾಡಬೇಕಾಕ್ಯತಿ. ಅದೆಲ್ಲದು ಬಿಟ್ಟು ಕಾಮನ್ ಮ್ಯಾನ್ನಿಂದ ಪೊಲಿಟಿಕಲ್ ಪಾರ್ಟಿಗಳಿಗೆ ದುಡ್ಡು ಬರುವಂಗಾತಂದ್ರೆ ಅವಾಗ ಪೊಲಿಟಿಕಲ್ ಪಾರ್ಟಿಗಳಿಗೆ ಅವ ಸಾಮಾನ್ಯ ಮನುಷ್ಯ, ಈ ಪಾರ್ಟಿ ನನಗಾಗಿ ಕೆಲಸ ಮಾಡ್ತಾ ಇದೆ, ದೇಶಕ್ಕಾಗಿ ಕೆಲಸ ಮಾಡತ್ತೈತೆ, ಅದನ್ನು ನೋಡಿ ಅವ ಕಾಂಟ್ರಿಬ್ಯೂಷನ್ ಮಾಡುವಂಗೆ ಆಗ. ಈಗ ಸಾಮಾನ್ಯ ಜನರಿಂದ ನಾವು ದುಡ್ಡು ಕೇಳಕ್ಕೆ ಹೋದರೆ ಭಾಳ ಡಿಫಿಕಲ್ಟ್ ಕಲೆಕ್ಟ್ ಮಾಡೋಕ್ಕೆ. ಅದಕ್ಕೆ ನಾವು ಒಂದು ಸಜೆಷನ್ ಮಾಡಿದ್ದೆ ನಮ್ಮ ಆರ್ಥಿಕ ಮಂತ್ರಿಗಳಿಗೆ, ಈಗಿನವ್ರಿಗೂ ಮೊದಲಿನವ್ರಿಗೂ ಕೂಡ. ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೆ ಸಾಕಷ್ಟು ಜನ, ಇನ್ಕಮ್ ಟ್ಯಾಕ್ಸ್ದಲ್ಲಿ 100 ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಸರ್ಕಾರಕ್ಕೆ ಕೊಡೋಂಗಿದ್ರೆ ಅದರಲ್ಲಿ 1 ರೂಪಾಯಿ 1% ಅಥವಾ 50 ಪೈಸೆ ಏನಾದರೂ ಕೂಡ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಪಾರ್ಲಿಮೆಂಟ್ದಲ್ಲಿ ಸದನದಲ್ಲಿ ಚರ್ಚೆ ಮಾಡಿ ಒಂದು ಫಿಗರಿಗೆ ಬರೋಣ. ಅಷ್ಟು ಪರ್ಸೆಂಟೇಜ್ ಅವ್ರ ರೈತಲ್ಲಿ 100ರಲ್ಲಿ 1 ರೂಪಾಯಿ ಅಥವಾ 50 ಪೈಸೆ ಡೈರೆಕ್ಟ್ಲಿ ತಮಗೆ ಬೇಕಾದಂಥ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಪೊಲಿಟಿಕಲ್ ಪಾರ್ಟಿಗಳಿಗೆ ಅವ್ರು ಬೇಕಂದ್ರೆ ಕೊಡಲಿ, ಬೇಡಂದ್ರೆ 100ರೂಪಾಯಿ ಸರ್ಕಾರಕ್ಕೆ ಕೊಡಲಿ, ಅಥವಾ ಮನಸ್ಸು ಮಾಡಿದರೆ 1 ರೂಪಾಯಿ ಅದರಿಂದ ಒಂದು ಯಾವುದಾದ್ರು ಪೊಲಿಟಿಕಲ್ ಪಾರ್ಟಿಗಳಿಗೆ ಅಥವಾ ಒಂದಕ್ಕಿಂತ ಹೆಚ್ಚು ಪೊಲಿಟಿಕಲ್ ಪಾರ್ಟಿಗಳಿಗೆ ಕೊಟ್ರೆ ಅವಾಗ ಏನಾಕೈತಿ, ಸಾಮಾನ್ಯ ಜನ ಪೊಲಿಟಿಕಲ್ ಪಾರ್ಟಿಗಳಿಗೆ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವಾಗ ಪೊಲಿಟಿಕಲ್ ಪಾರ್ಟಿಗಳಿಗೆ ಸಾಮಾನ್ಯ ಜನರ ಇಂಟ್ರೆಸ್ಟ್ ಫಸ್ಟ್ ಇಂಟ್ರೆಸ್ಟ್ ಆಗ್ತೈತೆ. ಅವಾಗ ಅವ್ರು ಯಾರ್ದ ಮೇಲೆ ಡಿಪೆಂಡೆಂಟ್ ಇರೋದು ಬೇಕಾಗಿಲ್ಲ ಪೊಲಿಟಿಕಲ್ ಪಾರ್ಟಿಗಳು ಸರ್ವೆ ಆಗಲಿಕ್ಕೆ, ಯಾರ ಸರ್ಕಾರದಲ್ಲಿ ಕೆಲಸ ಇರೋದು. ಇದು ಒಂದು ಫಂಡಮೆಂಟಲ್ ಚೇಂಜ್ ವಿಚ್ ವಿನ್ ಇಟ್ ನಮ್ಮ ದೇಶದಲ್ಲಿ, ನಮ್ಮ ರಾಜಕಾರಣದ ಸಿಸ್ಟಮ್ದಲ್ಲಿ ನಾವು ಬದಲಾವಣೆ ಮಾಡಬೇಕು. ಪೊಲಿಟಿಕಲ್ ಪಾರ್ಟಿಗಳಿಗೆ ಇವತ್ತು ಜೀವಂತ ಇರೋಕ್ಕೆ, ಅವ್ರು ಕೆಲಸ ಮಾಡೋಕ್ಕೆ ಬೇರೆ ವ್ಯವಸ್ಥೆ ಟೈಪ್ ಅದಕ್ಕೂ ಕೂಡ ದುಡ್ಡಿನ ಅವಶ್ಯಕತೆ ಇದೆ. ಆ ದುಡ್ಡು ಬರುವಂಥ ದುಡ್ಡು ಸ್ವಚ್ಛ ದುಡ್ಡು ಇರಬೇಕು. ಅದು ಯಾವುದೇ ರೀತಿಯಿಂದ ಸರ್ಕಾರದಿಂದ ರಾಜಕಾರಣಿಗಳಿಂದ ಒಳ್ಳೆ ಕೆಲಸ ಅಪೇಕ್ಷೆ ಮಾಡುವಂಥ ಸಾಮಾನ್ಯ ಜನರಿಂದ ದುಡ್ಡು ಬಂದಾಗ ಅವರು ನಮ್ಮ ರಾಜಕಾರಣದಲ್ಲಿ ಕ್ಲೀನ್ ಪಾಲಿಟಿಕ್ಸ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಮಾತ್ರ ಸಾಧ್ಯ ಅವಾಗ ಸಾಧ್ಯ ಆಕೈತೆ. ಅದಾದಮೇಲೆ ಒಂದ್ಸತಿ ಪೊಲಿಟಿಕಲ್ ಪಾರ್ಟಿಗಳಿಗೆ ಆ ದುಡ್ಡು ಬಂತಂದ್ರೆ, ಸಾಕಷ್ಟು ದುಡ್ಡು ಬಂತಂದ್ರೆ ಅವಾಗ ಅವ್ರು ಪೊಲಿಟಿಕಲ್ ಪಾರ್ಟಿಗಳಿಗೆ ನಡ್ಸೋಕ್ಕೆ ಶುರು ಆಕೈತೆ. ಪೊಲಿಟಿಕಲ್ ಪಾರ್ಟಿಗಳಿಗೇನು ಕೂಡ ಅವ್ರದ್ದು ಕಾರ್ಯಕರ್ತರದ ವೀಕ್ಲಿ ಮೀಟಿಂಗ್ ಇರ್ತೈತಿ, ಮಂತ್ಲಿ ಮೀಟಿಂಗ್ ಇರ್ತೈತಿ, ತಿಂಗಳ ಮೀಟಿಂಗು, ಜಿಲ್ಲಾ ಮಟ್ಟದ ಮೀಟಿಂಗು, ತಾಲೂಕು ಮಟ್ಟದ ಮೀಟಿಂಗು, ರಾಜ್ಯ ಮೀಟಿಂಗು, ಖರ್ಚುಗಳು ಸತತವಾಗಿರ್ತಾವೆ. ಆ ಎಲ್ಲ ಖರ್ಚುಗಳು ಈ ರೀತಿಯ ದುಡ್ಡಿನಿಂದ ನಡೀತದೆ. ಅದಾದಮೇಲೆ ಒಂದ್ಸತಿ ಒಬ್ಬ ರಾಜಕಾರಣಿ ಅಧಿಕಾರಕ್ಕೆ ಬಂದಮೇಲೆ ಆ ಅಧಿಕಾರ ನಡೆಸೋಕೆ ಅವ್ರಿಗೆ ಏನೇನು ಖರ್ಚುಗಳು ಬೇಕು, ಖರ್ಚು ವೆಚ್ಚ ಬೇಕು, ಅದು ಸಂಪೂರ್ಣವಾಗಿ ಸರ್ಕಾರದಿಂದ ಕೊಡಬೇಕು. ಪಾರ್ಟಿ ನನ್ನ ಕ್ಷೇತ್ರದಲ್ಲಿ ಹುಬ್ಬಳ್ಳಿಯಲ್ಲಿ, ಹುಬ್ಬಳ್ಳಿ ದಾಡೋದಲ್ಲಿ ನಮ್ಮ ಕಾರ್ಪೊರೇಟರ್ಗಳಿಗೆ ಮೊದಲು ಪಗಾರ 3,000 ರೂಪಾಯಿ ಇತ್ತು. ಈಗ ಅದನ್ನು ಏರಿಸಿ 7,000 ನ 8,000 ಮಾಡೋದು. ನೀವು 3,000 ರೂಪಾಯಿ ಒಂದು ಪಗಾರ ಒಂದು ಕಾರ್ಪೊರೇಟ್ರಿಗೆ ನೀವು ತಿಂಗಳಾಗಿ ಕೊಟ್ರೆ ಅವ್ರ ಮನೆ ಹೆಂಗೆ ನಡೀತೈತೆ, ಅವ್ರ ಕುಟುಂಬ ಹೆಂಗೆ ನಡೀತೈತೆ ವಿಚಾರ ಮಾಡ್ಬೇಕಲ್ಲ.
ಅನಿವಾರ್ಯವಾಗಿ ತಪ್ಪುದಾರಿಗೆ ಚೆನ್ನಾಗಿ. ಈಗ ಅದೇ ಎಮ್ ಎಲ್ ಎಗಳಿಗೂ ಅದೇ ಥರ ಆಯಿತು. ಈಗ ಎಮ್ ಎಲ್ ಎಗಳಿಗೆ ತಿಂಗಳಿಗೆ ಇಷ್ಟು ಸ್ಯಾಲ್ರಿ ಥರ ಏನೋ ಕೊಡ್ತಿದ್ದಾರೆ, ಅವ್ರಿಗೆ ಸಾಕಾಗ್ತಿಲ್ಲ ಅಂತ ತುಂಬ ಜನ ಹೇಳ್ತಿದ್ರು. ಇಷ್ಟು ಕೊಟ್ಟರು ಸಾಕಾಗಲ್ಲಪ್ಪ ಅಂತ ಅದೇ ಚರ್ಚೆ ಆಗುತ್ತೆ, ಜನ ಚರ್ಚೆ ಮಾಡ್ತಾರೆ. 4 ಲಕ್ಷನೋ 5 ಲಕ್ಷನೋ ಕೊಡ್ತಾರಲ್ಲ, ಸಾಕಾಗಲ್ಲ ಇವರು, ಅದಕ್ಕೂ ಅದು ಮೀರಿ ಕರಪ್ಷನ್ ಜಾಸ್ತಿ ಆಗಿದೆ ಅಂತ. ಸೊ ಆ ಅಮೌಂಟಿನ ಜಾಸ್ತಿ ಮಾಡ್ಬೇಕು ಅನ್ಸುತ್ತೆ ನಿಮಗೆ? ನನಗೇನಿಸ್ತೈತಿ, ಇವತ್ತೇನು ಎಮ್ ಎಲ್ ಎಗಳದು ನಮ್ಮ ಪಗಾರ ನಾವೇ ಡಿಸೈಡ್ ಮಾಡ್ತೇವೆ, ನಮ್ಮ ಪಗಾರ ನಾವೇ ಏರಿಸ್ಕೊತೇವೆ. ಈ ಸಿಸ್ಟಮ್ ತಪ್ಪು. ನಮ್ಮ ಪಗಾರ ನಾವು ಏರಿಸ್ಕೊಂಡು ನಮಗೂ ಕೂಡ ಆಯ್ತಲ್ಲ, ಎಮ್ ಎಲ್ ಎಗಳಿಗಾಗಲಿ ಕಾರ್ಪೊರೇಷನ್ ಒಂದು, ಈಗ 5th pay commission 6th pay commission ಅಂತೇಳಿ ಸರ್ಕಾರಿ ನೌಕರಿಗೆ ಪೇ ಕಮಿಷನ್ ಇರ್ತದೆ. ಆ ಪೇ ಕಮಿಷನ್ ಅಸೆಸ್ ಮಾಡ್ತೈತಿ ಯಾರಿಗೆ, ಇವತ್ತು ನಮ್ಮ ದೇಶದಲ್ಲಿ ಏನು ಇನ್ಫ್ಲೇಷನ್ ಇದೆ, ಹಣದುಬ್ಬರ ಏನೈತಿ, ಖರ್ಚು ಏನಿದೆ, ವೆಚ್ಚ ಏನಿದೆ, ಹಾಗಾಗಿ ಯಾವ ರೀತಿ ಪಗಾರ ಕೊಡಬೇಕಂತ ಅವ್ರು ಡಿಸೈಡ್ ಮಾಡಿ ಪಗಾರ ಡಿಸೈಡ್ ಮಾಡ್ತಾರೆ. ಸೊ ರಾಜಕಾರಣಿಗಳಿಗೂ ಕೂಡ ಒಂದು ಪೇ ಕಮಿಷನ್ ಮಾಡ್ಬೇಕು. ಒಬ್ಬ ರಾಜಕಾರಣಿ ಎಮ್ ಎಲ್ ಎ ಆದವಂಗೆ ಅವ್ನಿಗೆ ಏನು ಖರ್ಚು ಇರ್ತೈತಿ, ಅವ್ನ ಅಂದಾಜು ಅವ್ನಿಗೆ ಎಷ್ಟು ಮಂದಿ ಸಹಾಯಕರು ಬೇಕು, ಅವ್ನದು ಟ್ರಾವೆಲಿಂಗ್ ಎಷ್ಟು ಇರ್ತೈತಿ, ಅವ್ನ ಜೊತೆ ಮನೆ ಬಾಲ ತೆಗೆದ್ರೆ ಇವತ್ತು ಒಂದು ಎಮ್ ಎಲ್ ಎ ಮನೆಯಲ್ಲಿ 150-200 ಜನ ಕನಿಷ್ಠ ಇರ್ತಾರೆ. ಆ 150-200 ಮಂದಿಗೆ ಟೀ ಯಾರು ಕೊಡಬೇಕು, ಅದಕ್ಕೆ ಪೇಪರ್ ಅವ್ರಿಗೆಲ್ಲರಿಗೂ ಪೇಪರ್ ಟೈಪ್ ಮಾಡಿಕೊಡ್ಬೇಕು, ಏನೇನು ಲೆಟ್ರ್ ಬೇಕು, ಅದಕ್ಕೆ ಮಾಡಿಕೊಡೋರು ಯಾರು? ಒಬ್ಬ ಎಮ್ ಎಲ್ ಎ ಕೆಲಸ ಮಾಡೋಕ್ಕೆ ಇಷ್ಟು ಮಂದಿ ಸಹಾಯಕರು ಬೇಕು, ಆ ಸಹಾಯಕರು ದುಡ್ಡು ಯಾರು ಕೊಡೋರು? ಅವ್ನು ಅಡ್ಡಾಡ್ತಾನೆ ಎಮ್ ಎಲ್ ಎ ತನ್ನ ಕ್ಷೇತ್ರದಲ್ಲಿ, ಅದಕ್ಕೆ ಪೆಟ್ರೋಲ್ ಯಾರು ಕೊಡ್ತಾರೆ? ಅದು ಕಾರ್ ಇರ್ತೈತಿ, ಆ ಕಾರಿನ EMI ಯಾರು ತುಂಬ್ತಾರೆ? ಇವೆಲ್ಲ ಖರ್ಚು ವೆಚ್ಚ ಅದನ್ನು ಸ್ಟಡಿ ಮಾಡಿ ಆ ಪೇ ಕಮಿಷನ್ ಡಿಸೈಡ್ ಮಾಡಬೇಕು. ಮತ್ತು ಇದು ರೆಗ್ಯುಲರ್ ಆಗಿ ಡಿಸೈಡ್ ಮಾಡಬೇಕು. ಈಗ ಇಲ್ಲಿ ನಮಗೆ ಪೇ ಕಮಿಷನ್ ಇಲ್ಲ, ಸೊ ಎಮ್ ಎಲ್ ಎಗಳು ಕೂಡಿ ಡಿಸೈಡ್ ಮಾಡಿಬಿಡ್ತಾರೆ. ಆ ಸಿಸ್ಟಮ್ ತಪ್ಪು. ಆಮೇಲೆ ಸರ್, ನಮಗೆ ತುಂಬ ಸಲ ಅನಿಸಿದ್ದು, ನನಗೆ ನಾನು ಓದಬೇಕಾದ್ರೂ ಕೂಡ ಅಷ್ಟೇ, ಈಗ ಕೆಲಸ ಜರ್ನಲಿಸ್ಟ್ ಆದಮೇಲೆ ಕೂಡ ಅಷ್ಟೇ, ಪ್ರತಿಯೊಂದು ಕೆಲಸಕ್ಕೆ ಒಂದು ಅರ್ಹತೆ ಇರುತ್ತೆ, ಮಾನದಂಡ. 10th ಪಾಸ್ ಆಗಿರ್ಬೇಕು ಪಿ ಯುನ ಆಗಬೇಕಾದ್ರೆ, ಪಿ ಯು ಸಿ ಡಿಗ್ರಿ, ಇಂಜಿನಿಯರ್ ಆಗಬೇಕಾದ್ರೆ ಇಂಜಿನಿಯರ್ ಆಗಿರ್ಬೇಕು, ಡಾಕ್ಟ್ರಿಗೆ ಡಾಕ್ಟರ್ ಓದಿರಬೇಕು, ಈ ಥರ ಮಾನದಂಡ ಇರುತ್ತೆ. ಸೊ ಎಲ್ಲ ಕಂಟ್ರೋಲ್ ಮಾಡೋ ಪೊಲಿಟಿಕಲ್ ಸಿಸ್ಟಮು, ಅವ್ರಿಗೆ ಏನು ಅರ್ಹತೆ ಬೇಕು, ಅರ್ಹತೆ ಅನ್ನೋದು ಬೇಡವಾ ಅಂತ ಒಂದು ಅರ್ಹತೆ. ಈಗ ನಾವು ಜರ್ನಲಿಸ್ಟ್ ಆಗಿದ್ದೀವಪ್ಪ, ಒಂದು ಮಾನದಂಡ, ಬರೀ ವಿದ್ಯಾರ್ಹತೆನೇ ಅಲ್ಲ, ಒಂದೇನಾದ್ರು ಒಂದು ಬೇಕಲ್ವಾ, ಇಡೀ ದೇಶನ ಕಂಟ್ರೋಲ್ ಮಾಡೋರು, ದೇಶ ಆಳೋರು ಹಿಂಗೆ ಇರಬೇಕಪ್ಪ ಅಂತ. ಈಗ ಶಿವು ಇದ್ದಾರೆ, ಯೋಗಿ ಇದ್ದಾರೆ, ನಾನು ಸತೀಶ್ ಇದ್ದೀವಿ, 3 ಜನ ಇದ್ದೀವಿ, ನಾವು ಏನೋ ಓದಿದ್ದೀವಿ, ಜರ್ನಲಿಸಮ್ ಓದ್ಕೊಂಡಿದ್ದೀವೋ, ಮಾಸ್ ಕಮ್ಯುನಿಕೇಷನ್ ಓದ್ಕೊಂಡಿವೋ, ಆ ಕೆಲಸ ಮಾಡ್ತಿದ್ದೀವಿ, ನಮ್ಮ ಇಷ್ಟವಾದ ಕೆಲಸ ಮಾಡ್ತಿದ್ದೀವಿ, ನಾಳೆ ನಾವು ರಾಜಕಾರಣಕ್ಕೆ ಬರಬೇಕು ಅಂದ್ಕೊಳ್ಳಿ. ಸೊ ನಮ್ಗೆ ಅರ್ಹತೆ, ನಮ್ಗೆ ಅರ್ಹತೆ ಇದೆಯಲ್ಲ, ಜನ ಡಿಸೈಡ್ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಅದು ಸ್ಟೆಪ್ ಮಾಡೋಕೆ ಒಂದು ಅರ್ಹತೆ ಬೇಕಾ? ರಾಜಕಾರಣ ಹಿಂಗೆ ಇರಬೇಕಪ್ಪ, ಕ್ಲೀನ್ ರಾಜಕಾರಣ, ಸ್ವಚ್ಛ ರಾಜಕಾರಣ. ಈಗ ರಾಜಕಾರಣದಲ್ಲಿ ಎರಡು ಭಾಳ ಜನ ರಾಜಕಾರಣದ ಹೊರಗಿದ್ದವ್ರು ಭಾಳ ಮಾತಾಡ್ತಾರೆ. ಒಂದು, ಇಲ್ಲ ಯುವಕರು ಬೇಕು, ಎರಡನೇದು ಎಜುಕೇಟೆಡ್ ಪಾಲಿಟಿಷಿಯನ್ ಬೇಕಂತೇಳಿ. ಎಜುಕೇಟೆಡ್ ಪಾಲಿಟಿಷಿಯನ್ ಏನಿದೆ ಅಲ್ಲ, ನನಗೆ ನಾನು ಎಜುಕೇಟೆಡ್ ಪಾಲಿಟಿಷಿಯನ್, ಹಾಗಾಗಿ ಆದ್ರೆ ನನಗೆ ನಾನು ಪಾಲಿಟಿಷಿಯನ್ ಎಜುಕೇಟೆಡ್ ಇರಬೇಕನ್ನುವಂಥ ಕಾನ್ಸೆಪ್ಟಿಗೆ ನನಗೆ ನಂಬಿಕೆ ಇಲ್ಲ. ಯಾಕಂದ್ರೆ ನಮ್ಮ ಓದ್ಲಿಕ್ಕೆ ಬರಲಿಕ್ಕೆ ಬರಬೇಕು, ಅದನ್ನ ಬಿಟ್ಟರೆ ನಮ್ಮ ಯಾವ ಎಜುಕೇಷನ್ ಸಿಸ್ಟಮ್ ಕೂಡ ಒಬ್ಬ ರಾಜಕಾರಣಿಗೆ ಇರಬೇಕಾದಂಥ ಎಕ್ಸ್ಪೋಜರ್ ಏನು ಬೇಕು ಅಥವಾ ಏನು ನಾಲೆಜ್ ಬೇಕು ಅದನ್ನು ಕಲಿಸುವಂಥ ಯಾವ ಸಿಸ್ಟಮೂ ಇಲ್ಲ. ಹಾಗಾಗಿ ಇಲ್ಲೇ ಬೇಕಾಗಿರೋದು ನಮ್ಮ ಮನಸ್ಸು ತೆಗೆದಿರಬೇಕು, ತಲೆ ಮೆದುಳು ನಮ್ಮದು ಓಪನ್ ಇರಬೇಕು ಹೊಸ ಐಡಿಯಾಸಿಗೆ, ಹೊಸ ವಿಚಾರಕ್ಕೆ, ಜನರ ತೊಂದರೆಗೆ ಸ್ಪಂದನೆ ಮಾಡುವಂಥ ಮನಸ್ಸು ಇರಬೇಕು. ಎಂಪತಿ ಭಾಳ ಇಂಪಾರ್ಟೆಂಟ್ ಒಬ್ಬ ರಾಜಕಾರಣಿಗೆ ಅಥವಾ ಅಡ್ಮಿನಿಸ್ಟ್ರೇಷನ್, ಫಸ್ಟ್ ಥಿಂಗ್ ಇಸ್ ಎಂಪತಿ ಇರಬೇಕು. ಆಮೇಲೆ ನಾವು ಏನು ಮಾಡಬೇಕಪ್ಪ ಅಂತಿದ್ದೀವಿ, ಸೊ ಅದನ್ನು ಮ್ಯಾನೇಜ್ ಮಾಡುವಂಥದ್ದು ಇತ್ತಂದ್ರೆ, ಸೊ ನನಗೆ ಅನ್ಸ್ಬಿಟ್ಟು ದಟ್ ಈಸ್ ಓದ್ಲಿಕ್ಕೆ ಬರಲಿಕ್ಕೆ ಒಳ್ಳೆ ಓದ್ಲಿಕ್ಕೆ ಬರಲಿಕ್ಕೆ ಬರುವಂಥವು ಏನಂತಂದ್ರೆ, ನನಗೆ ಆ ಎಜುಕೇಷನ್ ಸಾಕು, ಉಳ್ಕಿದ್ದೇನಿದೆ ಅಲ್ಲ ನಮ್ಮ ಸಮಾಜಕ್ಕೆ ಕೆಲಸ ಮಾಡ್ತಾ ಕಲಿತಾ ಹೋಗ್ತೇವೆ. ಯಾವ ಎಜುಕೇಷನ್ ಸಿಸ್ಟಮು ಇವತ್ತು ಜಗತ್ತಲ್ಲಿಲ್ಲ ರಾಜಕಾರಣಿ ಉತ್ತಮ ರಾಜಕಾರಣಿಗೆ ಹಾಕಿ ಏನು ಡಿಗ್ರಿ ಕೊಡಬೇಕಾದ. ಹಾಗಾಗಿ ನಾನು ಇಂಜಿನಿಯರಿಂಗ್ ಕಲಿತ್ರೆ ಇಂಜಿನಿಯರಿಂಗ್ ಬಗ್ಗೆ ಒಂದು ಸಬ್ಜೆಕ್ಟ್ ಗೊತ್ತಿರ್ತೈತಿ. ಇವತ್ತು ನಾನು ಇಂಜಿನಿಯರಿಂಗು, ನಮಗೆ 32 ಸಬ್ಜೆಕ್ಟ್ ಇರ್ತಿದ್ದು, ಅದರಲ್ಲಿ ಸರ್ಟನ್ ಸಬ್ಜೆಕ್ಟ್ ರಿಪೀಟ್ ಹಾಕಿದ್ದು ಒಂದೊಂದು 2-2 ವರ್ಷ. ಸೊ 24 ಸಬ್ಜೆಕ್ಟ್ ನಮಗೆ ನಾವು ಟೋಟಲ್ ಕಲ್ತಿದ್ದೇವೆ. 24ನಲ್ಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಲ್ತಿದ್ದೆ. ಸ್ವಲ್ಪ ಜನ ಪ್ರೊಡಕ್ಷನ್ದಲ್ಲಿ ಹೋದರು, ಸ್ವಲ್ಪ ಜನ ಮಟೀರಿಯಲ್ ಮ್ಯಾನೇಜ್ಮೆಂಟ್ದಲ್ಲಿ ಹೋದರು. ಸೊ ಪ್ರೊಡಕ್ಷನ್ದಲ್ಲಿ ಹೋದವಂಗೆ ಮಟೀರಿಯಲ್ಸ್ ಬಗ್ಗೆ ಏನು ಗೊತ್ತಿರಲ್ಲ, ಆದರೆ ಇನ್ನೊಬ್ಬ ಡಿಸೈನ್ದಲ್ಲಿ ಹೋದರೆ ಅವ್ನು ಡಿಸೈನ್ದಲ್ಲಿ ಹೋದಂಗೆ ಪ್ರೊಡಕ್ಷನ್ ಬಗ್ಗೆ ಗೊತ್ತಿರಲ್ಲ. ಅದು ರಾಜಕಾರಣ ಇದ್ದವಂಗೆ ಶಿಕ್ಷಣನೂ ಗೊತ್ತಿರಬೇಕು, ನೀರಾವರಿನೂ ಗೊತ್ತಿರಬೇಕು, ಮನೆಗೆ ತೊಂದರೆಗೂ ಬಗ್ಗೆ ಗೊತ್ತಿರಬೇಕು, ಹೆಣ್ಮಕ್ಳ ಬಗ್ಗೆ ಗೊತ್ತಿರಬೇಕು, ರಸ್ತೆಗಳ ಬಗ್ಗೆ ಗೊತ್ತಿರಬೇಕು. ಇದೆಲ್ಲದೂ ವಿಚಾರ ಕೊಡುವಂಥ ಶಿಕ್ಷಣ ನಮ್ಮಲ್ಲಿಲ್ಲ. ಇದೆಲ್ಲದು ಏನಿದ್ದರೂ ಜನ ಜೊತೆ ಕೆಲಸ ಮಾಡ್ಕೊತ ನಾವು ಅರ್ಹತೆ ಗೆಲುವು ಅಂತ ಇಲ್ಲ.
ನಿಜವಾದ ಅರ್ಹತೆ ಐತಲ್ಲ ಅವ್ರದ್ದು, ಅವ್ರಿಗೆ ಓದಲಿಕ್ಕೆ ಬರಲಿಕ್ಕೆ ಇತ್ತಂತಾರ, ಅವ್ರ ಮನಸ್ಸು ವಿಶಾಲವಾಗಿತ್ತಂದ್ರೆ, ಅವರ ಬುದ್ಧಿಮತ್ತೆ ಸರಿಯಾಯ್ತಂದ್ರೆ ಅವರು ಒಳ್ಳೆ ರಾಜಕಾರಣಿ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳ ಉದಾಹರಣೆ, ಆದರೆ ಎಷ್ಟು ಜಗತ್ತು ಮೆಚ್ಕೊಳ್ಳುವಂಥ ಪ್ರಧಾನಮಂತ್ರಿ ಆಗಿದ್ದಾರೆ, ಅವರ ದೊಡ್ಡ ಉದಾಹರಣೆ. ಸೊ ಹಾಗಾಗಿ ಅದೇ ನಮ್ಮ ದೇಶದಲ್ಲಿ ನಾವು ನೋಡಿದ್ದೇವೆ, ಹಾವರ್ಡ್ ಇವರ್ಡ್ ಕಲ್ತಂಥ ಎಷ್ಟೋ ಮಿನಿಸ್ಟರ್ ಆಗಿದ್ದಾರೆ, ಅವರಿಂದ ಏನು ಪರ್ಫಾರ್ಮೆನ್ಸ್ ಆಗಿದೆ, ಏನು ಪರ್ಫಾರ್ಮೆನ್ಸ್ ಆಗಿದೆ. ಸೊ ಸುಮ್ಮನೆ ಆ ಕ್ವಾಲಿಫಿಕೇಶನ್ ಇರ್ತೈತಿ, ಪರ್ಫಾರ್ಮೆನ್ಸ್ ಆಗಿರೋದಿಲ್ಲ. ಇವತ್ತು ನಮ್ಮ ಕಾಗೋಡು ತಿಮ್ಮಪ್ಪನವರಿದ್ದರು, ಓಕೆ, ನಮ್ಮ ಫಸ್ಟ್ ಟೈಮ್ ನಾ ಎಮ್ ಎಲ್ ಎ ಆದಾಗ ಅವರು ಸ್ಪೀಕರ್ ಆಗಿದ್ದರು, 83 ವರ್ಷನೇ ಇತ್ತು ಅವಾಗ ಅವ್ರಿಗೆ ಮೋಸ್ಟ್ಲಿ. ಆದರೆ ಏನೋ ಹೊಸ ವಿಚಾರ ಅಸೆಂಬ್ಲಿಯಲ್ಲಿ ಡಿಸ್ಕಷನ್ ಆದ್ರೆ ಎಷ್ಟು ಇಂಟ್ರೆಸ್ಟ್ಲಿ ಅವರು ಆ ಅವಕಾಶ ಕೊಡ್ತಿದ್ದರು, ಏ ಇಲ್ಲ ಏನೋ ಹೊಸ ವಿಚಾರ ಹೇಳ್ತಿದ್ದಾರೆ ಸುಮ್ಮನೆ ರೀ ಉಳಿದವ್ರು ಕೇಳೋಣ ಅಂತೇಳಿ ಎನ್ಕರೇಜ್ ಮಾಡ್ತಿದ್ರು, ಅಧಿಕಾರಿಗಳಿಗೆ ಅಲ್ಲೇ ಇನ್ಸ್ಟ್ರಕ್ಷನ್ ಕೊಡ್ತಿದ್ರು, ಅದನ್ನ ನೋಡ್ರಿ ಸಾಧ್ಯ ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾದ್ರೆ ಮಿನಿಸ್ಟ್ರಿಗಳಿಗೆ ಹೇಳ್ತಿದ್ರು. ಅಂದರೆ 50 ವರ್ಷದ ರಾಜಕಾರಣ ಮಾಡಿದ ಮೇಲೆ ಕೂಡ ಅವ್ರ ಮನಸ್ಸಲ್ಲಿ ದೇಶದಲ್ಲಿ ಬದಲಾವಣೆ ಸಾಧ್ಯ ಅನ್ನೋವಂಥ ನಂಬಿಕೆ ಇತ್ತು, ಹೊಸ ವಿಚಾರಗಳಿಗೆ ಕೇಳುವಂಥ ಮನಸ್ಸಿತ್ತು. ಹಾಗಾಗಿ ಚಿಕ್ಕ ವಯಸ್ಸಿದ್ದರೆ ಬದಲಾವಣೆ ಆಗ್ತಿತ್ತು ಅನ್ನೋಂಥ ತಪ್ಪು. ನರಸಿಂಹರಾವ್ ಇವತ್ತು ದೇಶದಲ್ಲಿ ಎಕನಾಮಿಕ್ ರಿಫಾರ್ಮ್ಸ್ ಶುರು ಮಾಡಿದರು, ಅವ್ರು ಶುರು ಮಾಡಿದಾಗ ಅವರು ಎಷ್ಟು ವಯಸ್ಸಾಗಿತ್ತು, 78 ಅಲ್ಲ ಮೋಸ್ಟ್ಲಿ. ಒಂದು ಕಡೆ ಆ ರೀತಿ ಚಿಕ್ಕ ವಯಸ್ಸಿದವ್ರು ಇದ್ದವ್ರು ಬಂದ್ರೆ ಬಹಳ ಚೇಂಜ್ ಆಗುತ್ತೆ ಅನ್ನೋ ಒಂದು ಕಡೆ ಆಲೋಚನೆ ಇರಬೇಕು, ಸಂಕಲ್ಪ ಇರಬೇಕು, ಸಂಕಲ್ಪ ಸೇವಾ ಮನೋಭಾವನೆ ಇರಬೇಕು ರಾಜಕಾರಣದಲ್ಲಿ. ಅರವಿಂದ್ ಬೆಲ್ಲದ್ ಅವರು ಪ್ರೆಸೆಂಟ್ ರಾಜ್ಯ ಬಿಜೆಪಿಯಲ್ಲಿ ನೆಕ್ಸ್ಟ್ ಜನರೇಷನ್ ಲೀಡರ್, ಅಂದರೆ ನೇರವಾಗಿ ಹೈಕಮಾಂಡ್ ಜೊತೆ ಟಚ್ ಅಲ್ಲಿ ಇರ್ತಾರೆ, ಪ್ರಧಾನಿಯವ್ರಿಗೆ ಪತ್ರ ಬರೀತಾರೆ, ಎಲ್ಲರೂ ಗೊತ್ತಿರೋ ವಿಚಾರ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀವಾಗಿ ಎಷ್ಟು ಸಿಂಪಲ್ ಪಿ ಎಮ್ ಅಂತ ಹೇಳ್ತಿದ್ರಿ, ಇಂಥ ನಾಯಕನ ಹೊರತಾದ ಮತ್ತೊಬ್ಬ ಪ್ರಧಾನಿ ಬರ್ತಾರ ದೇಶಕ್ಕೆ ಗೊತ್ತಿಲ್ಲ. ಅಂಥ ಪ್ರಧಾನಿ ಇದ್ದಾಗ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಭ್ರಷ್ಟಾಚಾರ. ಇದು ಈ ಪ್ರಶ್ನೆನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮತ್ತೊಮ್ಮೆ ಅವಕಾಶ ಕೊಟ್ಟರೆ ನಿಜಕ್ಕೂ ಕ್ಲೀನ್ ಆಗುತ್ತಾ? ಆಗುತ್ತೆ, ಸಿಸ್ಟಮ್ ಯಾವಾಗಿದ್ರೂ ಸತತವಾಗಿ ಬದಲಾವಣೆ ಆಗ್ತಿರ್ತೈತೆ. ನನಗನ್ಸಿದ ಮಟ್ಟಿಗೆ ಈಗ ಬರಲಿರೋದ್ರಿಂದಲೇ ರಾಜಕಾರಣ ಸಂಪೂರ್ಣವಾಗಿ ಹಂತ ಹಂತವಾಗಿ ಬದಲಾವಣೆ ಆಗಿ ಆಗುತ್ತೆ. ರಾಜಕಾರಣಿ ಮಾತ್ರ ಇದಕ್ಕೆ ಉತ್ತರ ಕೊಡೋಕೆ ಸಾಧ್ಯ, ನಿಮ್ಮಂಥವ್ರಿಗೆ ಮಾತ್ರ ನಾವು ಪ್ರಶ್ನೆ ಕೇಳೋಕ್ಕೂ ಸಾಧ್ಯ ಇಲ್ಲ. ಹಂಗೇನಿಲ್ಲ, ರಾಜಕಾರಣದಲ್ಲಿ ಸಾಕಷ್ಟು ಒಳ್ಳೆಯವರಿದ್ದಾರೆ, ಆ ಒಳ್ಳೆಯವ್ರ ಬಗ್ಗೆ ಜನರಿಗೆ ಗೊತ್ತಾಗುವಂಥ ಅವಕಾಶ ಇದೆ, ಒಳ್ಳೆ ವಿಚಾರದವ್ರು ಇದ್ದವರಿದ್ದಾರೆ. ಹಾಗಾಗಿ ನಾವು ಎರಡೂ ಚೇಂಜ್ ಮಾಡಬೇಕಾಗುತ್ತೆ ರಾಜಕಾರಣದಲ್ಲಿ. ಒಂದು ಒಳ್ಳೆಯವ್ರನ್ನ ಇನ್ನೂ ಹೆಚ್ಚು ತೊಗೊಂಬರುವಂಗೆ ರಾಜಕಾರಣ ಸಿಸ್ಟಮ್ ಮಾಡಬೇಕು, ಬಂದಂಥ ಒಳ್ಳೆಯವರು ಒಳ್ಳೆಯವರಾಗಿ ಉಳಿಯುವಂಥ ಸಿಸ್ಟಮ್ ಬದಲಾವಣೆ ಮಾಡುವಂಥದ್ದು. ಆಮೇಲೆ ಸಮಾಜ ಕೂಡ ಒಳ್ಳೆಯವ್ರನ್ನ ಗುರುತಿಸುವಂಥ ಅವಶ್ಯಕತೆ ಇದೆ. ಹೊಸ ಈಗ ಲಾಸ್ಟ್ ಸರ್, ಈಗ ಯೂತ್ಸು ಎಲ್ಲ ಹೊರಡ್ಬೇಕಂತ ಟೈಮ್ ಆಗಿ ಸರ್ಗು, ಈಗ ಯೂತ್ ಯಂಗ್ ಜನರೇಷನ್ ರಾಜಕಾರಣಕ್ಕೆ ಬರಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ. ಸೊ ಏನು ಸಜೆಸ್ಟ್ ಮಾಡ್ತೀರಿ ಅವ್ರಿಗೆ, ಯಾವ ಥರ ಅಂದ್ರೆ ರಾಜಕಾರಣಕ್ಕೆ ಬಂದರೆ ಹೆಂಗೆ ನೀವು ಹೇಳ್ತಿದ್ರು ಆಗ್ಲೇ ರಾಜಕಾರಣಕ್ಕೆ ತುಂಬ ಕಂಚಿನಿಂದ ಬರ್ತಾರೆ. ಸಿದ್ದರಾಮಯ್ಯನವರು, ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು, ದೇವೇಗೌಡರು, ನೆಕ್ಸ್ಟ್ ಜನರೇಷನ್ಗೆ ನೆಕ್ಸ್ಟ್ ಎಪ್ಪಿರಲ್ಲ ರಾಜಕಾರಣ. ಸೊ ನೀವು ಒಂದು ಹೊಸ ಹಾದಿಗಳನ್ನ ಹಾಕೊಡ್ಬೇಕು. ಕಡೆ ಕಡೆ ಪ್ರಶ್ನೆ ಏನ್ ಹೇಳ್ತಿದ್ದೀರಿ ಯಂಗ್ಸ್ಟರ್ಗಳಿಗೆ? ಇದು ರಾಜಕಾರಣಕ್ಕೆ ಬರಲಿ, ರಾಜಕಾರಣದಿಂದ ಒಂದು ನಾವು ಏನೇ ಬೇರೆ ಕೆಲಸ ಎಲ್ಲದಕ್ಕಿಂತ ರಾಜಕಾರಣದಲ್ಲಿ ಸಮಾಜಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾಳ ಕಡಿಮೆ ಟೈಮ್ದಲ್ಲಿ ನಾವು ಕೆಲಸ ಮಾಡೋಕ್ಕೆ ಸಾಧ್ಯ ಇದೆ, ಇದು ರಾಜಕಾರಣದಲ್ಲಿ ಮಾತ್ರ ಸಾಧ್ಯ. ಹಾಗಾಗಿ ಯುವಕರು ಇಲ್ಲೇ ಬರುವಂಥದ್ದು ಅವಶ್ಯಕತೆ ಹೆಚ್ಚಿದೆ. ಒಂದು ಮಾತ್ರ ನಾನು ಯುವಕರಿಗೆ ಹೇಳಾಕಿದ್ರೆ, ಇದು ವಾರದ 7 ದಿನ, ದಿನದ 24 ಗಂಟೆ, ವರ್ಷದ 365 ದಿನ ಮಾಡುವಂಥ ಕೆಲಸ. ರಾಜಕಾರಣಿಗಳಿಗೆ ಸಾಟರ್ಡೆ ಇಲ್ಲ, ಶನಿವಾರ ಇಲ್ಲ, ರವಿವಾರ ಇಲ್ಲ, ಇದು ವಾರದ 7 ದಿನ. ಆ ಹಾರ್ಡ್ ವರ್ಕ್ ಮಾಡಲಿಕ್ಕೆ ನಾವು ತಯಾರಿರ್ಬೋದು. ಎರಡನೇ ದಿನದಲ್ಲಿ ಇಲ್ಲೇ ನಮ್ಮ ಸ್ಪಂದನೆ ಮಾಡುವಂಥ ಮನಸ್ಸು ನಾವು ಯಾವಾಗಿದ್ದರೂ ಅದನ್ನು ನಾವು ಕೊಲ್ಲಬಾರ್ದು. ಎಂಪತಿ ಇದೆ ಅಲ್ಲ ನಮ್ಮ ಮನಸ್ಸಲ್ಲಿ, ಅದನ್ನು ನಾವು ಯಾವಾಗಿದ್ದರೂ ಅಲೈವ್ ಆಗಿಟ್ಕೊಂಡಿರ್ಬೇಕು. ಜನರ ತೊಂದರೆಗಳಿಗೆ, ಸ್ಪಂದನೆಗಳ ಬಗ್ಗೆ ರಾಜಕಾರಣಕ್ಕೆ ಬಂದಮೇಲೆ ಆ ರ್ಯಾಟ್ ರೇಸ್ನಲ್ಲಿ ಬಿದ್ದು ಆ ರಾಜಕಾರಣದ ಓಡೋದ್ರಲ್ಲಿ ನಾವು ಯಾವ ಕಾರಣಕ್ಕಾಗಿ ರಾಜಕಾರಣ ಬಂದಿದ್ದೇವೆ ಅನ್ನುವಂಥದ್ದು ಮರಿಬಾರ್ದು. ಆ ಸ್ಪಂದನೆ ನಾವು ಇಟ್ಕೊಂಡಾಗ ಜನ ಕೂಡ ನಮ್ಗೆ ಯಾವಾಗಿದ್ದರೂ ಸ್ಪಂದನೆ ಮಾಡ್ತಾರೆ. ಇವತ್ತು ನರೇಂದ್ರ ಮೋದಿ ಅವರಿಗೆ ಯಾಕೆ ಇಡೀ ದೇಶಾದ್ಯಂತ ಈ ರೀತಿ ಪ್ರೀತಿ ಏನಾಯ್ತು ಅಂದರೆ, ಅವರಿಗೆ ಈಗಲೂ ಕೂಡ ಇಷ್ಟು ವರ್ಷ ರಾಜಕಾರಣದಲ್ಲಿದ್ದರೂ ಕೂಡ, ಇಷ್ಟು ವರ್ಷ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಅವ್ರದ್ದು ಒಂದೇ ವಿಚಾರ ಅಂತಂದ್ರೆ ದೇಶಕ್ಕೆ ಜನರಿಗೆ ನಾ ಯಾವ ರೀತಿ ಒಳ್ಳೇದು ಮಾಡ್ಬೋದು ಅಂತ. ಅದು ಅವ್ರ ಮನಸ್ಸು ಅವ್ರು ಸತತವಾಗಿ ಅದಕ್ಕೆ ತುಡಿತಿರ್ತೈತೆ. ಆ ತುಡಿತ ಯಾವುದೋ ಒಂದು ರೀತಿ ಜನರಿಗೆ ಕನೆಕ್ಟ್ ಆಗ್ತೈತೆ. ಅದು ಯಾವಾಗ ಅದು ತುಡಿತ ಮನಸ್ಸಲ್ಲಿ, ರಾಜಕಾರಣಿ ಮನಸ್ಸಲ್ಲಿ ಇರ್ತೈತಿ, ಆವಾಗ ಅವ್ನು ಯಾವಾಗಿದ್ದರೂ ಜನನಾಯಕ ಆಗಿ ಉಳಿತಾನೆ. ಯಾವಾಗ ಆ ತುಡಿತ ನಮ್ಮ ಮನಸ್ಸಲ್ಲಿ ಕಡಿಮೆ ಆಕೈತಿ, ಆವಾಗ ಜನರ ಜೊತೆ ನಮ್ಮ ಕನೆಕ್ಷನ್ ಕಡಿಮೆ ಆಗ್ತೈತಿ.
ಹಂಗಾಗಿ ಫೈನಲ್ ಕ್ವಶನ್ ಸರ್ ಸರ್ವೆ ನೋಡ್ತೀವಿ ಅಂತಿದ್ರು ಅವ್ರು ಹೇಳ್ಬೇಕಲ್ಲ ನಾವು ಖುಷಿ ನಮಗೂ ಒಂದು ರೀತಿ ಕರ್ನಾಟಕ ಟಿವಿ ಬಗ್ಗೆ ಯಾಕಂದ್ರೆ ನಮ್ಗೆ ಒಂಥರ ಖುಷಿ ಆಯ್ತು ನೀವು ಫಸ್ಟ್ ಟೈಮ್ ಶಿವಗ್ ಫೋನ್ ಮಾಡಿದಾಗ ಬೆಲ್ಲತ್ ಸರ್ ಫೋನ್ ಮಾಡಿದ್ರ ನಮ್ ನೋಡ್ತಿದಾರ ದಯವಿಟ್ಟು ಹೇಳಿ ಸರ್. ಇಲ್ಲ ಕರ್ನಾಟಕ ಟಿವಿಯ ಎಲೆಕ್ಷನ್ ಅನಾಲಿಸಿಸ್ ನಾನು ಸಂಪೂರ್ಣವಾಗಿ ಫಸ್ಟ್ ಟೈಮ್ ನಿಮ್ದು ಬಂದಾಗ 224 ಕ್ಷೇತ್ರದ್ದು ಕೂಡ ನಾನು ಅದು ಬೇರೆ 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 ಯೂಟ್ಯೂಬ್ದಲ್ಲಿ ಹುಡುಕಿ ನಾನು ನೋಡಿದೆ. ನಿಮ್ಮ ದ ಅನಾಲಿಸಿಸ್ ಎಲ್ಲ ಭಾಳ ಚೆನ್ನಾಗಿದೆ, ಆಮೇಲೆ ಬಯಾಸ್ಡ್ ಇಲ್ಲ, ಭಾಳ ಅನ್ಬಯಾಸ್ಡ್ ಆಗಿ, ಮತ್ತು ಭಾಳ ದೊಡ್ಡ ಕತ್ತಿ ಹೇಳೋದಲ್ಲ ನೀವು, ಶಾರ್ಟ್ ಆಗಿ ಆ ಕ್ಷೇತ್ರದ ಬಗ್ಗೆ ಪ್ರಿಸೈಸ್ ಆಗಿ ನೀವು ಕನ್ಸೈಸ್ ಆಗಿ ನೀವು ಸಾಮಾನ್ಯ ಜನರಿಗೆ ಅಥವಾ ಆ ಕ್ಷೇತ್ರದ ಬಗ್ಗೆ ಗೊತ್ತಿಲ್ಲದವ್ರಿಗೆ ಕೂಡ ಆ ಕ್ಷೇತ್ರದ ಬಗ್ಗೆ ಗೊತ್ತಾಗುವಂಗೆ ನೀವು ಹೇಳ್ತಾ ಇದ್ದೀರ. ನಿಮ್ದು ನಾನು ಶಿವರಿಗೆ ಅದನ್ನ ಹೇಳ್ತಾ ಇದ್ದೆ, ಭಾಳ ಅಂದ್ರೆ ಭಾಳ ಒಳ್ಳೆ ರೀತಿಯಿಂದ ನೀವು ನಿಮ್ಮ ಟೀಮು ಕೆಲಸ ಮಾಡ್ತಾ ಇದ್ದೀರ. ಈ ರೀತಿಯ ಒಳ್ಳೆ ಜರ್ನಲಿಸಮು ಒಳ್ಳೆ ಕವರೇಜು ನಮ್ಮ ಕರ್ನಾಟಕಕ್ಕೆ ಅವಶ್ಯಕತೆ ಇತ್ತು, ಯಾವುದೇ ರೀತಿ ಅನ್ಬಯಾಸ್ಡ್ ಒಪಿನಿಯನ್ ಇದನ್ನೇ ನೀವು ಮುಂದುವರ್ಸ್ಕೊಂಡು ಹೋಗ್ರಿ, ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಫಾಲೋವರ್ಸ್ ಇನ್ನೂ ದಿನದಿಂದ ದಿನಕ್ಕೆ ಹೆಚ್ಚಾಕೊಂಡು ಹೋಗ್ತಾರೆ ಅಂತ ಹೇಳಿ ನಾ ಹೇಳಕ್ಕೆ ಇಷ್ಟಪಡ್ತೇನೆ. ಒಳ್ಳೇದಾಗಲಿ ಸರ್.